ಸರ್ ನಮಸ್ಕಾರ ಎಲ್ಲರೂ, ಗುಡ್ ಮಾರ್ನಿಂಗ್ ಸರ್. ಇದೊಂದು ಡಾಂಬರ್ ರಸ್ತೆ. ಈ ಒಂದು ಡಾಂಬರ್ ರಸ್ತೆ ಈ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ. ಈ ಒಂದು ರಸ್ತೆಗೆ ಅಟ್ಯಾಚ್ ಆದಂಗೆ ಈ ಒಂದು ಹಳ್ಳಿಗೆ ಸಂಬಂಧಪಟ್ಟಂಥ ಒಂದು ಹೊಂಡ ಇದೆ. ಇದೊಂದು 150-160 ಎಕರೆ ಅಷ್ಟಿದೆ. ಸೊ ಅದರ ಅಟ್ಯಾಚ್ಗೆ ರೋಡ್ ಇದೆ, ಅದ್ರ ಪಕ್ಕ ಲ್ಯಾಂಡ್ಗಳಿದೆಲ್ಲ. ಈ ಕೆರೆ ಏನಿದೆ, ಈ ಕೆರೆ ಮಳೆ ಆಶ್ರಿತವಾಗಿ ತುಂಬತಕ್ಕಂಥ ಒಂದು ಕೆರೆ ಇದು. ಈ ಒಂದು ಕೆರೆಗೆ ನೀರು ಜಾಸ್ತಿ ಆದಾಗ ಸೊ ಈ ಒಂದು ಭಾಗದ ಆಸ್ತಿಗಳಿದ್ದಾವೆ, ಹೆಚ್ಚು ಕಡಿಮೆ ಒಂದು 200-250 ಎಕರೆ ಅಷ್ಟಿದ್ದಾವೆ. ಇಲ್ಲಿ ನೀರಾಗುತ್ತೆ. ಅದು ಬಿಟ್ಟರೆ ಈಗ ಅಲ್ಲಿ ಇವರೆಲ್ಲ ಕ್ರಾಪ್ ಮಾಡಿದ್ದಾರೆ ನೋಡಿ, ಇದೆಲ್ಲ ಗ್ರೌಂಡ್ ವಾಟ್ರೆ. ಅದು ಬಿಟ್ಟರೆ ನೋಡಿ, ಕಬ್ಬು ಹಾಕ್ಕೊಂಡಿದ್ದಾರೆ, ಕಬ್ಬು ಬಾಳೆ ಈ ಥರ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಯಾರು ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಅಂಥವ್ರು ಪುಂಸತ್ ಮಾಡಿಕೊಂಡು ಈ ಥರ ಕಬ್ಬು ಬಾಳೆ ಈ ಥರದ್ನೆಲ್ಲ ಹಾಕೊಂಡಿದ್ದಾರೆ. ಇನ್ನು ಅದರ್ಸು ಸೊ ಹಾಗೆ ಇಟ್ಕೊಂಡಿದ್ದಾರೆ. ಈಗ ಅಲ್ಲಿ ಒಂದು ಕ್ರಾಪ್ ಭತ್ತ ಹಾಕ್ಕೊಂಡಿದ್ರು, ಭತ್ತ ಕಟಾವೆಲ್ಲ ಆಗಿದೆ. ಇದಾದ ಮತ್ತು ಯುಗಾದಿ ಹಬ್ಬ ಆದಮೇಲೆ ಮುಂಗಾರು ಹುಟ್ಟುತ್ತಲ್ಲ, ಆ ಟೈಮಲ್ಲಿ ಏನು ಮಾಡ್ತಾರೆ, ಒಂದಷ್ಟು ಉದ್ದು ಹಸಿರು ಅಲಸಂದೆ ಈ ಥರ ಇಟ್ಕೊಂತಾರೆ. ಆಯಿತಾ, ನೋಡಿ ಇದೇ ಥರ ಸಾಯಿಲು, ಇದೊಂಥರ ರೆಡ್ ಆ್ಯಂಡ್ ಬ್ರೌನ್ ಸಾಯಿಲು, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಏನಂದರೆ ಈ ಒಂದು ರಸ್ತೆಗಿನ್ನ ಸ್ವಲ್ಪ ಒಂದು 5-6 ಅಡಿ ಹಳ್ಳ ಥರ ಇದೆ ಆಸ್ತಿ. ಅದಷ್ಟು ಬಿಟ್ಟರೆ ಊರಿಗೆ ಪಕ್ಕದ ಲ್ಯಾಂಡ್ ಇದು, ಊರಿಗೆ ಭಾಳ ಹತ್ತಿರ ಇರತಕ್ಕಂಥ ಆಸ್ತಿ. ಒಂದು ಎಕರೆ 10 ಕ್ವಿಂಟೆ ಅಂದರೆ 50 ಕ್ವಿಂಟೆ ಬರುತ್ತೆ. ಸ್ವಲ್ಪ ಲ್ಯಾಂಡ್ ಒಳಗಡೆ ಕ್ಲೀನ್ ಮಾಡ್ಕೋಬೇಕು, ಲ್ಯಾಂಡನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಈ ಬಾಳೆ ಏನು ಹಾಕ್ಕೊಂಡಿದ್ದಾರೆ ಇದಕ್ಕೆ ಅಟ್ಯಾಚ್ ಆದಂಗೆ ಇರ್ತಕ್ಕಂಥ ಇದು ಆಸ್ತಿ. ಒಂದು ಸ್ಕ್ವೈರ್ ಆಗಿದೆ ಲ್ಯಾಂಡು, ಉತ್ತರ ದಕ್ಷಿಣಾಭಿಮುಖವಾಗಿ ರೋಡ್ಗೆ ಅಗಲನೂ ಇದೆ, ಈಸ್ಟ್ ವೆಸ್ಟ್ ಉದ್ದನೂ ಇದೆ. ಲ್ಯಾಂಡ್ ಒಳಗಡೆ ನನ್ನ ಪ್ರಕಾರ ಒಂದು 20,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಲ್ಯಾಂಡ್ ಒಳಗಡೆ ಕ್ಲೀನ್ ಮಾಡಲಿಕ್ಕೆ. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ, ಒಂದು ಕಲೆಕ್ಟ್ರೆ ಒಂದೇ RTC. ಇದೇ ಊರನ್ನ ರೈತರಿಂದ ಆಗಂಥದ್ದು. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಸ್ವಲ್ಪ ರೈತ ಜಾಸ್ತಿ ಹೇಳ್ತಾ ಇದ್ದಾರೆ, ನೋಡೋಣ. ಇಂಟ್ರೆಸ್ಟ್ ಇದ್ದವ್ರು ಹೇಳಿ ನೋಡೋಣ, ಆಗುತ್ತೆ ಅಂದರೆ ಆಗುತ್ತೆ ಅನ್ನೋದ ಮಾತಾಡೋಣ. ಆಯಿತಾ, ಓಕೆ. ಇಲ್ಲಿಗೆ ಬಂದು ಹೆಂಡಾಗುತ್ತೆ, ಇಲ್ಲಿಂದ ಹೀಗೆ ರೋಡ್ಗೆ. ಈ ಒಂದು ರಸ್ತೆ ಬಂದು ಉತ್ತರ ದಕ್ಷಿಣಾಭಿಮುಖವಾಗಿದೆ. ಈ ಲ್ಯಾಂಡ್ ಬಂದು ಈ ಒಂದು ರಸ್ತೆಯಿಂದ ಆಪೋಸಿಟ್ ನೋಡಿದ್ರೆ ಈಸ್ಟ್ ಫೇಸಿಂಗ್ ಅಲ್ಲಿ ಸಿಗುತ್ತೆ. ಓಕೆ, ಇದೇ ಹೀಗೆ ಹೋದರೆ ಇದೇ ಹಳ್ಳಿ. ದೇವಸ್ಥಾನ ಇದೆ ಇದೊಂದು, ಈ ಒಂದು ಗ್ರಾಮದ ಸಂಬಂಧಪಟ್ಟಂಥ ದೇವಸ್ಥಾನ ಅಂದರೆ ವಿಘ್ನೇಶನ ದೇವಸ್ಥಾನ. ಇಲ್ಲಿ ಯಾವುದೇ ಥರ ಮಾಂಸಾಹಾರ ಕಟ್ ಮಾಡೋದು ಆ ಥರದ್ದು ಏನಿಲ್ಲ. ಸೊ ನೋಡಿ, ಇದೆಲ್ಲ ಅಕ್ಕಪಕ್ಕದ ಆಸ್ತಿಗಳು ಇದೆಲ್ಲವೇ ನೋಡಿ. ಅದೇ ಊರು ಊರಿಗೆ ಭಾಳ ಹತ್ತಿರ, ಊರಿಂದ ಒಂದು ನನ್ನ ಪ್ರಕಾರ ಒಂದು 200-300 ಅಡಿ ಅಂತರದಲ್ಲಿದೆ ಅಷ್ಟೇ. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ನರಸೀಪುರದಿಂದ ಈ ಲ್ಯಾಂಡ್ಗೆ ಒಂದು 13-14 ಕಿಲೋಮೀಟರ್ ಅಷ್ಟು ಆಗ್ಬೋದು, ಒಂದು 14 ಅಂತ ಇಟ್ಕೊಳ್ಳಿ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ನೋದು ಹೇಳ್ಬೋದು. ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾ ಇದ್ದು ನೋಡೋಣ ಏನಂತ ನಿಮ್ಮ ಅಭಿಪ್ರಾಯ ಹೇಳಿ. ಓಕೆ, ಥ್ಯಾಂಕ್ ಯು.